ಹಾಸನದಲ್ಲಿ ಕಾಡಾನೆಗಳ ಹಾವಳಿಯಿಂದ ಜನ ಬೇಸತ್ತಿದ್ರು ಅಂತ ನೋಡ್ತಾ ಇದ್ವಿ ಆದ್ರೆ ಪಾಪ ಅಷ್ಟೆಲ್ಲಾ ಕಾಟವನ್ನು ಕೊಡ್ತಾ ಇದ್ರು ಕೂಡ ಆನೆಯೊಂದು ಗಾಯಗೊಂಡಿದೆ ಅಂತ ಹೇಳಿ ಆ ಭಾಗದ ಜನರು ಮರುಕವನ್ನ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಸಿಬ್ಬಂದಿ ಆ ಕಾಡಾನೆಗೆ ಸರಿಯಾಗಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇಲ್ಲ ಅಂತ ಹೇಳಿ ಆರೋಪಿಸಿದ್ದಾರೆ ಹಾಗಾದ್ರೆ ಆ ಒಂಟಿ ಸಲಗಕ್ಕೆ ಏನಾಗಿದೆ ಬನ್ನಿ ನೋಡೋಣ ಹಾಸನದಲ್ಲಿ ನಿತ್ರಾಣಗೊಂಡ ಒಂಟಿ ಸಲಗ ಚಿಕಿತ್ಸೆಯನ್ನು ನೀಡದೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಬೇಜವಾಬ್ದಾರಿ ಹಾಸನದ ಸಕಲೇಶಪುರ ತಾಲೂಕಿನಲ್ಲಿ ಬೀಡುಬಿಟ್ಟಿದ್ದ ಬಿಟ್ಟಮ್ಮ ಗುಂಪಿನಲ್ಲಿದ್ದ ತನ್ನೀರೆಂಬ ಒಂಟಿ ಸಲಗವು ಬೇಲೂರು ತಾಲೂಕಿನ ಚಿಕ್ಕಬಿಕ್ಕೋಡು ಗ್ರಾಮಕ್ಕೆ ಬಂದಿದ್ದು ಕಾಫಿ ತೋಟದಲ್ಲಿ ಕಾಣಿಸಿಕೊಂಡಿದೆ ಜನರು ಕಾಡಾನೆಯನ್ನ ಕಂಡು ಭಯಭೀತವಾಗಿದ್ದು ಕಿರುಚಾಡಿ ಪಟಾಕಿಯನ್ನು ಹೊಡೆದ್ರೂ ಕೂಡ ಒಂಟಿ ಸಲಗ ಮಾತ್ರ ಸ್ಥಳದಿಂದ ಕದಲಲಿಲ್ಲ ಒಂದೇ ಜಾಗದಲ್ಲಿ ಒಂಟಿ ಸಲಗ ನಿಂತಿದ್ದರಿಂದ ಅನುಮಾನಗೊಂಡ ಸ್ಥಳೀಯರು ಸೂಕ್ಷ್ಮವಾಗಿ ನೋಡಿದಾಗ ಕಾಡಾನೆಯ ಹಿಂಗಾಲಿನ ಮೇಲ್ಭಾಗದಲ್ಲಿ ಗಾಯವಾಗಿತ್ತು ಈ ನೋವಿನಿಂದಲೇ ಕಾಡಾನೆ ನಡೀತಾ ಇಲ್ಲ ಅಂತ ತಿಳಿದ ಜನರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟರು ಆನಂತರದಲ್ಲಿ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆಯ ಆರ್ಆರ್ಟಿ ಸಿಬ್ಬಂದಿ ಒಂಟಿ ಸಲಗದ ಚಲನವಲನವನ್ನು ಗಮನಿಸಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಾಡಾನೆಗೆ ಚಿಕಿತ್ಸೆಯನ್ನು ನೀಡದೆ ಬೇಜವಾಬ್ದಾರಿತನ ತೋರಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ೋಡ್ ಬಿಕೋಡ್ ಎಸ್ಟೇಟ್ ಇದು ಈ ರೋಡ್ ನಲ್ಲಿಂದ ದಾಟಿ ನಮ್ ಬಿಕೋಡ್ ತೋಟಕ್ಕೆ ಬಂದಿದಾವೆ ಒಂದ್ ಆನಿಗೆ ಏಟ್ ಆಗಿದೆ ಅಂತ ಹೇಳ್ತಾರೆ ಬಟ್ ಈಗ ಬಂತು ಅಂತ ಹೇಳ್ತಾರೆ ಒಂದ್ ಹಾಚಿ ದಾಟ್ತು ಅಂತ ಹೇಳ್ತಾರೆ ಏನು ಅಂತ ಕನ್ಫರ್ಮ್ ಆಗಿಲ್ಲ ಸರ್ ಈಗ ಸರ್ಕಾರದಿಂದಾನೇ ಆಗ್ಲಿ ಯಾವ ರೀತಿಲ್ಲಾದ್ರೂ ನಮ್ಗೆ ಈ ಹಾವಳಿ ತಪ್ಪಿಸ್ಬೇಕು ಬಂದು ರಾತ್ರಿ ಎಲ್ಲ ಆಲ್ಟ್ ಆಗಿ ಈಗ ಮತ್ತೆ ವಾಪಸ್ ರಿಟರ್ನ್ ಆಗಿದ್ದಾವೆ ಒಂಟಿ ಸಲಗದ ಗಾಯದ ಬಗ್ಗೆ ಸ್ಪಷ್ಟನೆ ನೀಡಿರುವ ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಭು ಚಿಕ್ಕನ್ನಿಂದ ತನ್ನೀರ್ ಆನೆ ಚರ್ಮದ ಮೇಲೆ ಹೆಚ್ಚುವರಿ ಮಾಂಸ ಬೆಳೆದಿದೆ ಐದಾರು ತಿಂಗಳುಗಳ ಹಿಂದೆ ಪಶುವೈದ್ಯರು ಬಂದ ಹತ್ತಿರದಿಂದ ಗಾಯವನ್ನು ಪರಿಶೀಲಿಸಿದರು ಅದರಿಂದ ಆನೆಯ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದರು ನಿನ್ನೆ ಬೆಳಗ್ಗೆ ಒಂಟಿ ಸಲಗ ಬಿಟ್ಟಮ್ಮ ಕಾಡಾನೆಯ ಗುಂಪಿಗೆ ಸೇರಿಕೊಂಡಿದ್ದು ಆರೋಗ್ಯವಾಗಿದೆ ಯಾವುದೇ ತೊಂದರೆ ಇಲ್ಲ ಇನ್ನು ಎರಡು ಮೂರು ದಿನ ಕಾಡಾನೆಯನ್ನು ಗಮನಿಸುತ್ತೇವೆ ನಂತರ ಪಶುವೈದ್ಯರನ್ನು ಕರೆಸಿ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಅಂತ ತಿಳಿಸಿದ್ದಾರೆ ಸುಮಾರು ಅದು ಚಿಕ್ಕ ಕೂಡ ಒಂದು ಎಕ್ಸ್ಟ್ರಾ ಗ್ರೋತ್ ಇದೆ ಅದರಲ್ಲಿ ತಣ್ಣೀರನ್ನು ಆನೆಯಲ್ಲಿ ಅದರಿಂದ ಯಾವುದೇ ಇದು ಏನು ಆನೆಗೆ ಸಮಸ್ಯೆ ಆಗಲಿ ಅಥವಾ ಹೆಲ್ತ್ ಸಮಸ್ಯೆ ಆಗಲಿ ಯಾವುದೂ ಇಲ್ಲ ಒಂದು ಸುಮಾರು ಐದು ಆರು ತಿಂಗಳ ಹಿಂದ್ಗಡೆ ಒಂದು ಅರನ್ನೇ ವೆಟರ್ನರಿ ಇದು ಡಾಕ್ಟರ್ಸನ್ನು ಕರೆಸ್ಬಿಟ್ಟು ಕ್ಲೋಸ್ ಅಬ್ಸರ್ವೇಷನ್ನಲ್ಲಿ ಅದನ್ನು ನಾವು ಇದು ಮಾಡಿದ್ವಿ ವೆರಿಫೈ ಮಾಡಿಸಿದ್ವಿ ಆವಾಗ ಕೂಡ ಅದು ಜಸ್ಟ್ ಎಕ್ಸ್ಟ್ರಾ ಗ್ರೋತ್ ಆಗಿದೆ ಬಯೋಮಾಸ್ ಗ್ರೋಥ್ ಬಟ್ ಅದರಿಂದ ಯಾವುದೇ ಅದರ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಬಟ್ ಇವತ್ತು ಬೆಳಗ್ಗೆ ನಮಗೆ ಮಾಹಿತಿ ಇದ್ದ ಪ್ರಕಾರ ಅದು ಗ್ರೂಪಲ್ಲಿ ಅನ್ನೋ ಗ್ರೂಪಲ್ಲಿ ಸೇರಿಕೊಂಡು ಓಡಾಡ್ತಾ ಇದೆ ಇವತ್ತು ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಫೀಲ್ಡ್ ಸ್ಟಾಫ್ ಕೂಡ ನಮಗೆ ಇವತ್ತು ವರದಿ ನೀಡಿದ್ದಾರೆ ಅದು ಕೂಡ ಈ ಎರಡು ಮೂರು ದಿನ ನಾವು ಅದನ್ನು ಅಬ್ಸರ್ವೇಷನಲ್ಲಿ ನೋಡ್ತೀವಿ ಏನು ತಮ್ಮ ಏನು ವ್ಯಕ್ತಪಡಿಸಿದೀವಿ ಅದನ್ನು ಮತ್ತೆ ನಾವು ಏನು ವೆಟರ್ನರಿ ಡಾಕ್ಟರ್ನ ಕರೆಸ್ಬಿಟ್ಟು ಇನ್ನೊಂದು ಸಲ ಪರಿಶೀಲನೆ ಮಾಡ್ತೀವಿ ಒಟ್ನಲ್ಲಿ ಕಾಡಾನೆಯಿಂದ ಪ್ರಾಣಹಾನಿ ಬೆಳೆಹಾನಿ ಆಗ್ತಾ ಇದೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿರಿ ಅಂತ ಇದ್ದ ಜನ ಕಾಡಾನೆಯ ಗಾಯದ ಬಗ್ಗೆ ಮರುಕವನ್ನು ವ್ಯಕ್ತಪಡಿಸಿರುವುದು ಮೆಚ್ಚುಗೆಯ ವಿಚಾರವಾಗಿದೆ ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ ಪಬ್ಲಿಕ್ ಟಿವಿ ಹಾಸನ